ಅಜ್ಜನ ವಯಸ್ಸು 101, ಹೆಸರು ರೇವಣ ಸಿದ್ದಯ್ಯ ಕಲ್ಮಠ. ಜೀವನದ ಇಳಿ ವಯಸ್ಸಿನಲ್ಲೂ ಸಂಸ್ಕೃತ ಶ್ಲೋಕಗಳನ್ನು ನಿರರ್ಗಳವಾಗಿ ಹೇಳುವ ಮೂಲಕ ಯುವಕರಿಗೆ ಇವರು ಸವಾಲು ಹಾಕಬಲ್ಲರು. ಅಷ್ಟೇ ಅಲ್ಲ, ಇವರ ಬಳಿ 150 ವರ್ಷಗಳ ಹಿಂದೆ ತಾಳೆಗರಿಯಲ್ಲಿ ಬರೆದಿರುವ ಗ್ರಂಥಗಳ ಸಂಗ್ರಹವಿದೆ. ಇಂದಿನ ತಂತ್ರಜ್ಞಾನ ಯುಗದಲ್ಲಿ ಇಂತಹ ಬರವಣಿಗೆ ಬಗ್ಗೆ ಗೊತ್ತಿಲ್ಲದ ಯುವ ಜನತೆಗೆ ಮಾಹಿತಿ ನೀಡಲು ತಾಳೆಗರಿಗಳನ್ನು ಇನ್ನು ಸಂರಕ್ಷಿಸಿಕೊಂಡು ಬಂದಿದ್ದಾರೆ. ಶಂಕರೋತೈ ಶುಭಗ್ರಹಂ ವಶಿಷ್ಠೇ ದೀಯತೆ ಲಗ್ನಂ ರಾಮಂ ಕಿಂ ಭ್ರಮಿತೇ ವರ್ಣಾನ್ ಚಾಟನ. ರೇವಣ ಸಿದ್ದಯ್ಯ ಕಲ್ಮಠ ಹಾಗೂ ಅವರ ಪುತ್ರ ವಿರೂಪಾಕ್ಷಯ್ಯ ಕಲ್ಮಠ ಬಾಗಲಕೋಟೆ ಜಿಲ್ಲೆಯ ಐಹೊಳೆ ನಿವಾಸಿಗಳು. ವಯೋವೃತ್ತರಾದ ರೇವಣ ಸಿದ್ದಯ್ಯ ಕಲ್ಮಠ ಸಂಸ್ಕೃತ ಹಾಗೂ ಜ್ಯೋತಿಷ್ಯ ಪಂಡಿತರಾಗಿದ್ದು, ಅವರ ಪುತ್ರ ವಿರೂಪಾಕ್ಷಯ್ಯ ಸಹ ಸಂಸ್ಕೃತ ಅಧ್ಯಯನ ಮಾಡಿ ಬೆಂಗಳೂರಿನಲ್ಲಿ ಅಧ್ಯಾಪಕರಾಗಿದ್ದು ಈಗ ನಿವೃತ್ತರಾಗಿದ್ದಾರೆ. ಸತ್ಯ ಜ್ಯೋತಿಷ್ಯ, ನೂತನ ಮನೆಯ ಪೂಜೆ, ವಾಸ್ತುಶಾಂತಿ ಮಾಡಿಕೊಂಡು ಜೀವನ ನಡೆಸುತ್ತಿದ್ದಾರೆ. 450 ರೂಪಾಯಿ ಇವು ಮಡಿಗೆ ಮಾಡಕೊಟ್ಟಾರ. ಈ ತೇರು ಕಟ್ಟಿದವ, ಈ ತೇರು ಕಟ್ಟ ನೋಡು, ಅವ್ರು ಕಟ್ಟಾರೆ ಅದನ್ನು. ನಾ ಒಂದು 5 ವರ್ಷ ಇದ್ದೆ, ನಮ್ಮ ಅಪ್ಪ ಕಟ್ಸ್ಯಾನ. ಹಳೆ ಮಠ ಅಲ್ಲೇ ಐತೆ, ಇಂದ ಕಟ್ಸಿದ್ದರಿಂದ ಕಲ್ಮಠ ಅಂತ ಹೆಸರು ಇದಕ್ಕೆ. ಒಟ್ರ ಕಡೆಯಿಂದ ಹೊಡೆಸೋದು ವೇತಾಳ ಮಂತ್ರ ಪಠನ ಮಾಡಿದ್ರೆ ಭೂತಗಳು ಬಂದು ಕಲಾಸ ಮಾಡಿ ಮಾಯಾಗಿ ಹೋಗು, ಅದು ಆ ಮಠ. ಅದಕ್ಕೆ ಕಲ್ಮಠ ಅಂತ ಹೆಸರು ಅಲ್ಲೇ ಅಲ್ಲೇ ಮೂಲ ಮಠ. 1200 ಮಠ ಮಾಡ್ಯಾರ. ಇವರ ಬಳಿ 150 ವರ್ಷದ ಜ್ಯೋತಿಷ್ಯ ಪುಸ್ತಕ ಹಾಗೂ ಹಿಂದಿನ ಕಾಲದ ತಾಳೆ ಮರದ ಗರಿಯಲ್ಲಿ ಬರೆದ ಗ್ರಂಥಗಳಿವೆ. ಬಸವ ಪುರಾಣ, ಅಮರೇಶ್ವರ ಚರಿತ್ರೆ ಸೇರಿ ಇತರ ಗ್ರಂಥಗಳೂ ಇವೆ. ಆಗಿನ ಕಾಲದಲ್ಲಿ ಮಸಿಯಿಂದ ತಾಳೆ ಮರದ ಗರಿಯಲ್ಲಿ ಹಾಗೂ ಕಾಗದದಲ್ಲಿ ಕೈಬರಹದ ಗ್ರಂಥಗಳನ್ನ ಬರೆಯುತ್ತಿದ್ದರು. ಇಂತಹ ಗ್ರಂಥಗಳಲ್ಲಿ ಕೆಲವನ್ನ ವಿಶ್ವವಿದ್ಯಾಲಯಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಈಗಿನ ಕಾಲದಲ್ಲಿ ಎಲ್ಲವೂ ಮೊಬೈಲ್ ಹಾಗೂ ಕಂಪ್ಯೂಟರ್ಗೆ ಸೀಮಿತವಾಗಿದ್ದರಿಂದ ಇನ್ನೂ ಕೆಲವೊಂದು ಗ್ರಂಥವನ್ನ ಸಂರಕ್ಷಣೆ ಮಾಡಿಕೊಂಡು ಬಂದಿದ್ದೇವೆ. ಯುವಕರು ಬಂದು ಗ್ರಂಥವನ್ನ ಅಧ್ಯಯನ ಮಾಡಬಹುದು. ಮುಂದಿನ ಪೀಳಿಗೆಗೆ ಈ ರೀತಿ ಬರಹಗಳು ಇದ್ದವು ಎಂಬ ಮಾಹಿತಿಗಾಗಿ ಸಂರಕ್ಷಣೆ ಮಾಡಲಾಗಿದೆ ಎನ್ನುತ್ತಾರೆ ವಿರೂಪಾಕ್ಷಯ್ಯ ಕಲ್ಮಠ. ಆ ಹಿರಿಯರು ಬರೆದಿಟ್ಟಂತ ವಚನಗಳನ್ನು ನಾವು ಓದ್ಲಿಕ್ಕಂತೂ ನಮ್ಗೆ ಆಗೋದಿಲ್ಲ. ಹಿರಿಯರು ಓದ್ಬಿಟ್ಟಿದ ವಿಚಾರವನ್ನು ತೋರಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಲಿಖಿತ ಗ್ರಂಥಗಳ ನಾನು ಸದ್ಯಕ್ಕೆ ನಮ್ಮ ಹತ್ರ ಅದಾವ ಅನ್ನೋದು ಹೇಳೋದಕ್ಕೆ ಭಾಳ ಸಂತೋಷ ಆಗ್ತದೆ. ಅದರಂತೆ 130 ವರ್ಷದ ಪಂಚಾಂಗಗಳು ಕೂಡ ಉಪಯೋಗ ಮಾಡಿದ್ವು, ಅವೆಲ್ಲ ಕೂಡ ನಮ್ಮ ಹತ್ರ ಅದಾವೆ. ಹಿಂಗೆ ಅವೆಲ್ಲ ಸಂಸ್ಕೃತದ ಮಿಕ್ಸ್ ಆದರೆ ಹಳಗನ್ನಡದಲ್ಲಿ ಯಥೇಚ್ಛವಾಗಿ ಕನ್ನಡವನ್ನು ಬಳಸುತ್ತಾರೆ. ಯಾವುದೇ ತಂತ್ರಜ್ಞಾನ ಇಲ್ಲದ ಆ ಕಾಲದಲ್ಲಿ ಹೀಗೆ ತಾಳೆ ಮರದ ಗರಿಯಲ್ಲಿ ಹಾಗೂ ಕಾಗದದಲ್ಲಿ ಕೈಬರಹದ ಗ್ರಂಥವನ್ನ ರಚನೆ ಮಾಡ್ತಿದ್ರು. ಹಳೆಗನ್ನಡ ಹಾಗೂ ಸಂಸ್ಕೃತದಲ್ಲಿ ಈ ಗ್ರಂಥಗಳನ್ನ ಬರೆಯಲಾಗಿದೆ. ನಮ್ಮ ತಂದೆ ತಾತಂದಿರು ಹಲವು ಗ್ರಂಥಗಳನ್ನ ಹಾಗೂ ಜ್ಯೋತಿಷ್ಯ ಪುಸ್ತಕಗಳನ್ನ ಸಂಗ್ರಹಿಸಿಟ್ಟಿದ್ದಾರೆ ಎನ್ನುತ್ತಾರೆ ರೇವಣ ಸಿದ್ದಯ್ಯ ಕಲ್ಮಠ. ಇಟಿವಿ ಭಾರತ್ ರಿಪೋರ್ಟ್. ಪ್ರತಿ ಕ್ಷಣದ ಮತ್ತು ಅಪ್ಡೇಟ್ ಸುದ್ದಿಗೆ ವಿಡಿಯೋ ಆಧಾರಿತ ಇಟಿವಿ ಭಾರತ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಇದು ಪ್ಲೇಸ್ಟೋರ್ ಮತ್ತು ಆಪ್ ಸ್ಟೋರ್ನಲ್ಲಿ ಲಭ್ಯ.